नम एसएसएलसी विद्यार्थी पोषक वर्गदवरे नानु निम्म राजू सर संतेबेन्नूर चन्नगिरी तालूक दावणगेरे डिस्ट्रिक्ट नन्ना 30 वर्षद शिक्षक वृत्ति जीवन अनुभवगळन्नु शिक्षण वन्न मक्कळिगे कोडोदर मूलक अर्पणेयन्न माडबेकु अंत हेळि नानु ई वीडियोवन्न माड्ता इद्दीनि मक्कळे ईग नम्म कर्नाटक राज्यदल्लि शेकड़ 90% मक्कळु मातृभाषे कन्नड आगिरुत्ते अंतह मक्कळन्नु नावु इंग्लिश मीडियम शालेगळिगे सेरिसि नम्म मक्कळु ओंदु उन्नत हुद्देयन्न होगबेकु इंजिनियर आगबेकु डाक्टर आगबेकु ಐಎಎಸ್ ಆಫೀಸರ್ ಆಗಬೇಕು ಅಂತೇಳಿ ಪೋಷಕರುಗಳು ಮತ್ತೆ ಮಕ್ಕಳು ಪ್ರಯತ್ನವನ್ನು ಮಾಡ್ತಾ ಇರ್ತೀರಾ. ಆದರೆ ಇಂಗ್ಲಿಷ್ ಮೀಡಿಯಂ ಅನ್ನು ಹೇಗೆ ನಾವು ನಮ್ಮ ಮದರ್ ಟಂಗ್ ಅಂದರೆ ನಮ್ಮ ಕನ್ನಡ ಭಾಷೆಗೆ ಕನ್ವರ್ಟ್ ಮಾಡಿಕೊಂಡು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ಈ ವಿಡಿಯೋದ ಮೂಲಕ ನಿಮಗೆ ಪಾಠಗಳನ್ನು ಅರ್ಥ ಮಾಡಿಸುವುದರ ಮೂಲಕ ಇಂಗ್ಲಿಷನ್ನು ಹೇಗೆ ಕನ್ನಡಕ್ಕೆ ಕನ್ವರ್ಸೇಷನ್ ಮಾಡ್ಕೋಬೇಕು ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮಕ್ಕಳೇ. ಲುಕ್ ಅಟ್ ದ ಬೋರ್ಡ್. ನಮ್ಮ ಫಸ್ಟ್ ಚಾಪ್ಟರ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್. ಏನೇಳಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್, ಇದನ್ನು ನಾವು ಶಾರ್ಟ್ ಆಗಿ ಎಪಿ ಅಂತ ಕರಿತೀವಿ. ಎಪಿ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಡಿಫೈನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು? ಯಾನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾನಂದರೆ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಆಗಿದೆ. ಏನಾಗಿದೆ ಅದು? ಎ ಲಿಸ್ಟ್ ಆಗಿದೆ, ಅಂದರೆ ಒಂದು ಲಿಸ್ಟ್ ಆಫ್ ನಂಬರ್ಸ್, ಅಂದರೆ ಒಂದು ಲಿಸ್ಟ್ ಆಫ್ ನಂಬರ್ಸ್ ಆಗಿದೆ. ಇನ್ ವಿಚ್ ಅದರಲ್ಲಿ ಈಚ್ ಪ್ರತಿಯೊಂದು ಟರ್ಮ್ ಪದ ಈಸ್ ಆಪ್ಟೈನ್ಡ್ ದೊರೆಯುತ್ತದೆ ಬೈ ಅಂದರೆ ಇಂದ. ಯಾರಿಂದ ದೊರೆಯುತ್ತೆ? ಆ್ಯಡಿಂಗ್ ಮಾಡಬೇಕು ಅಂದರೆ ಸೇರಿಸಬೇಕು. ಎ ಫಿಕ್ಸೆಡ್ ನಿರ್ದಿಷ್ಟವಾದ ನಂಬರನ್ನು ನಾವು ಸೇರಿಸಬೇಕು ಟು ದ ಪ್ರೆಸಿಡಿಂಗ್ ಟರ್ಮ್. ಪ್ರೆಸಿಡಿಂಗ್ ಅಂದರೆ ಇಂದಿನ, ಅದರ ಹಿಂದೆ ಇರತಕ್ಕಂತಹ ನಂಬರಿಗೆ ಟರ್ಮಿಗೆ ಪದಕ್ಕೆ ನಾವು ಹಾಡ್ ಮಾಡಬೇಕು. ಏನನ್ನು ಹಾಡ್ ಮಾಡಬೇಕು? ಫಿಕ್ಸೆಡ್ ನಂಬರನ್ನು ಹಾಡ್ ಮಾಡಬೇಕು. ಎಕ್ಸೆಪ್ಟ್ ದ ಫಸ್ಟ್ ಟರ್ಮ್, ಮೊದಲ ಟರ್ಮನ್ನು ಎಕ್ಸೆಪ್ಟ್ ಹೊರತುಪಡಿಸಿ. ನೋಡಿ ಮಕ್ಕಳೇ, ಸೊ ವಾಟ್ ಈಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆರ್ ಡಿಫೈನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಇಲ್ಲಿ ಏನು ಕೇಳಿದ್ದಾರೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ಅನ್ನೋದನ್ನು ನಾನು ನಿಮಗೆ ಎಕ್ಸಾಂಪಲ್ ಮೂಲಕ ಹೇಳ್ಕೊಡ್ತೀನಿ ನೋಡಿ ಮಕ್ಕಳ. ಸೊ ಈಗ ನಾವು ಒಂದು ಎಕ್ಸಾಂಪಲ್ ಅನ್ನು ತೆಗೆದುಕೊಳ್ಳೋಣ. ಲೆಟ್ ಅಸ್ ಟೇಕ್ ದ ಎಕ್ಸಾಂಪಲ್. ನೋಡಿ, ಒಂದು ಎಕ್ಸಾಂಪಲ್ ಅನ್ನು ತೆಗೆದುಕೊಳ್ತಾ ಇದ್ದೀವಿ. ಯಾವುದಾದ್ರೂ ಒಂದು ನಂಬರನ್ನ ಹೇಳಿ ಮಕ್ಕಳೇ. ಸೊ ಯಾವುದಾದ್ರೂ ಒಂದು ನಂಬರ್ ಯಾವುದಿರಲಿ, 5 ಅಂತ ಇಟ್ಕೊಳ್ಳಿ. ಸೊ ಈ ನಂಬರಿಗೆ ನಾವೇನು ಮಾಡಬೇಕು ಅಂದರೆ ಆ್ಯಡಿಂಗ್ ಮಾಡಬೇಕು, ಸೇರಿಸ್ಬೇಕು. ಏನನ್ನು ಸೇರಿಸ್ಬೇಕು? ಫಿಕ್ಸೆಡ್ ನಂಬರನ್ನು ಸೇರಿಸ್ಬೇಕು. ನಿಮಗೆ ಯಾವ ನಂಬರ್ ಇಷ್ಟ ಇದೆಯೋ ಆ ನಂಬರನ್ನು ಸೇರಿಸ್ರಿ. ನನಗೊಂದು ನಂಬರ್ ಇಷ್ಟ ಇದೆ, 2 ನಾನು ಆ್ಯಡ್ ಮಾಡಬೇಕು ಅಂತ ಇದ್ದೀನಿ. 5 2 ಆ್ಯಡ್ ಮಾಡಿದರೆ 7, ವೆರಿ ಗುಡ್. 7 2 ಆ್ಯಡ್ ಮಾಡಿದರೆ 9, 9 ಆ್ಯಡ್ ಮಾಡಿದರೆ 11, 11 ಆ್ಯಡ್ ಮಾಡಿದರೆ 13. ಸೊ ಆನ್. ಸೊ ಲಾಸ್ಟ್ ಟರ್ಮ್ ಯಾವುದು ಅಂತ ನೋಡೋಣಂತೆ. ಸೊ 5 ಫಸ್ಟ್ ನಂಬರ್, 5 2 ಆ್ಯಡ್ ಮಾಡಿದ್ರಿ, ಫಿಕ್ಸೆಡ್ ನಂಬರ್ 7 ಆಯಿತು. 7 2 ಆ್ಯಡ್ ಮಾಡಿದಾಗ 9, 2 ಆ್ಯಡ್ ಮಾಡಿದಾಗ 11, ಸೊ ಆನ್. ಏನನ್ಬೇಕು ಹೇಳಿ ಇದಕ್ಕೆ?
ಸೊ ಹಾನ್ ಇತ್ಯಾದಿಗಳು. ಓಕೆ, ಸೊ ಈಗ ನಾವು ಇಲ್ಲಿ ಸಿಕ್ಕಿರ್ತಕ್ಕಂತಹ ಫೈವ್ ಅನ್ನ ನೀನು ಫಸ್ಟ್ಗೆ ಹೇಳ್ದಲ್ಲ, ಇದನ್ನು ನಾವು ಫಸ್ಟ್ ಟರ್ಮ್ ಅಂತ ಕರಿತೀವಿ. ಟಿ ಒನ್ ಫಸ್ಟ್, ಟಿ ಅಂದ್ರೆ ಟರ್ಮ್. ಸೊ ಫೈವ್ ಅಂದ್ರೆ ಏನ್ ಹೇಳಿ ಹಾಗಾದ್ರೆ ಫಸ್ಟ್ ಟರ್ಮ್. ಓಕೆ, ಅದೇ ತರ ನೀವು ಸೆವೆನ್ ಅನ್ನ ಏನಂತ ಕರೀತೀರಾ? ವಾಟ್ ಡಿಡ್ ಯು ಕಾಲ್ ದ ಸೆವೆನ್? ಟಿ ಟೂ, ಸೆಕೆಂಡ್ ಟರ್ಮ್, ಸೆಕೆಂಡ್ ಟರ್ಮ್. ಸೊ ನೈನ್ ಥರ್ಡ್ ಟರ್ಮ್, ಲೆವೆನ್ ಫೋರ್ತ್ ಟರ್ಮ್. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್. ಸೊ ಇದನ್ನು ನಾವು ಕಾಲೇಜ್ ಲೆವೆಲಲ್ಲಿ ಹೇಳ್ಕೊಡ್ತೀವಿ ಮಕ್ಕಳೇ. ಸೊ ಈಗ ನಿಮಗೆ ಎಸ್ ಎಸ್ ಎಲ್ ಸಿ ಲೆವೆಲಲ್ಲಿ ಏನಾಗಿದೆ ಅಂದರೆ, ಫಸ್ಟ್ ಟರ್ಮನ್ನು ಅವರು ಏನು ತಗೊಳ್ತಾ ಇದ್ದಾರೆ? ಎ ಒನ್. ಸೊ ಸೆಕೆಂಡ್ ಟರ್ಮನ್ನು ಟಿ ಅನ್ನ ಬದಲಿಗೆ ಎ ಟೂ ಅಂತಾರೆ. ಥರ್ಡ್ ಟರ್ಮನ್ನು ಎ ತ್ರೀ ಅಂತ ಕರಿತಾ ಇದ್ದಾರೆ. ಫೋರ್ತ್ ಟರ್ಮನ್ನು ಎ ಫೋರ್ ಅಂತ ಕರಿತಾ ಇದ್ದಾರೆ. ಸೊ ಸೋಹಾನ್ ಇತ್ಯಾದಿಗಳು, ಸೋ ಆನ್ ಇತ್ಯಾದಿಗಳು. ಓಕೆ, ಸೊ ಹಾಗಾದ್ರೆ ನಾವೀಗ ಫಸ್ಟ್ ಟರ್ಮನ್ನು ಟಿ ಒನ್ ಅಂತನಾದರೂ ತಿಳ್ಕೊಳ್ಳಿ, ಎ ಒನ್ ಅಂತನಾದರೂ ತಿಳ್ಕೊಳ್ಳಿ. ಸೆಕೆಂಡ್ ಟರ್ಮನ್ನು ಟಿ ಟೂ ಅಂತನಾದರೂ ತಿಳ್ಕೊಳ್ಳಿ, ಎ ಟೂ ಅಂತನಾದರೂ ತಿಳ್ಕೊಳ್ಳಿ. ಓಕೆನಾ? ಸೊ ಟಿ ತ್ರೀ ಅಂತಂದರೆ ಥರ್ಡ್ ಟರ್ಮ್, ಆರ್ ಎ ತ್ರೀ ಅಂದರೂ ಕೂಡ ಥರ್ಡ್ ಟರ್ಮ್ ಅಂತ ನಾವು ತಿಳ್ಕೊಳ್ಳೋಣ. ಸೊ ಈಗ ನೋಡಿ ಮಕ್ಕಳೇ, ಸೊ ನೆಕ್ಸ್ಟ್ ಟಾಪಿಕ್ ಏನು ತೆಗೆದುಕೊಳ್ತೀವಿ ಅಂತೇಳಿ, ಸೊ ನೆಕ್ಸ್ಟ್ ಟಾಪಿಕ್ಕಲ್ಲಿ ಏನಂತ ತಗೊಳ್ತೀವಿ. ಸೊ ಇದು ಫಸ್ಟ್ ಟರ್ಮ್, ಏನೇಳಿ ಫಸ್ಟ್ ಟರ್ಮ್ ಎ ಒನ್. ಎ ಒನ್ ಅನ್ನು ನಾವು ಏನಂತ ತಗೊಳ್ಳೋಣ? ಎ ಅಂತ ತಗೊಳ್ಳೋಣ. ಎ ಒನ್ ಅನ್ನು ನಾವು ಎ ಅಂತ ತೆಗೆದುಕೊಳ್ಳೋಣ. ಹಂಗಾದರೆ ಇಲ್ಲಿ ಫಸ್ಟ್ ಟರ್ಮ್ ಅಂದರೆ ಏನಂತ ತೆಗೆದುಕೊಳ್ಳೋಣ? ಎ ಅಂತ ತೆಗೆದುಕೊಳ್ಳೋಣ. ಸೊ ಈಗ ಎ ಟು ಸೆಕೆಂಡ್ ಟರ್ಮ್ ಅನ್ನು ನಾವು ತೆಗೆದುಕೊಳ್ತೀವಿ. ಎ ಟು ಏನು ಹೇಳಿ, ಇದು ಸೆಕೆಂಡ್ ಟರ್ಮ್. ಸೊ ಸೆಕೆಂಡ್ ಟರ್ಮ್ ಎಷ್ಟಿದೆ ನೋಡಿ, ಇಲ್ಲಿ ಸೆವೆನ್ ಇದೆ, ಒಂದು ಫಿಕ್ಸೆಡ್ ನಂಬರ್, ಅದಕ್ಕೆ ಹಾರ್ಡ್ ಆಗಿದೆ. ಸೊ ಇದನ್ನು ನಾವು ಎ ಪ್ಲಸ್ ಡಿ ಅಂತ ಕರಿತೀವಿ. ನೋಡಿ, ಫಸ್ಟ್ ಟರ್ಮನ್ನು ಎ ಅಂತೀರ, ಸೆಕೆಂಡ್ ಟರ್ಮನ್ನು ಎ ಪ್ಲಸ್ ಡಿ ಅಂತ ಕರಿತೀವಿ, ಥರ್ಡ್ ಟರ್ಮನ್ನು ಎ ಪ್ಲಸ್ ಟೂ ಡಿ ಅಂತ ಕರಿತೀವಿ. ಅಂದರೆ ಇಲ್ಲಿ ತ್ರೀ ಇದ್ದಾಗ ಟೂ ಡಿ ಆಗುತ್ತೆ. ಒಂದು ನಂಬರನ್ನು ನೀವು ಕಡಿಮೆ ಮಾಡಿ, ಅಂದರೆ ಡಿಕ್ರೀಸ್ ಮಾಡಿ. ಸೊ ಈಗ ಎ ಫೋರ್ ಅಂತದ್ದು ಫೋರ್ತ್ ಟರ್ಮ್, ಎ ಪ್ಲಸ್ ಫೋರ್ ಇದೆ ತಾನೆ ಇಲ್ಲಿ ತ್ರೀ ಡಿ. ಓಕೆ, ಇದೇ ಥರ ಏನಾದರೂ ನಿಮಗೆ ಎ ನೈನ್ ನೈನ್ತ್ ಟರ್ಮನ್ನು ಕೇಳಿದರೆ ಎ ಪ್ಲಸ್ ನೈನಿಗೆ ಒಂದನ್ನು ಕಮ್ಮಿ ಮಾಡ್ಕೊಳ್ಳಿ, ಸೊ ಏಯ್ಟ್ ಡಿ ಆಗುತ್ತೆ. ಓಕೆ, ನೆಕ್ಸ್ಟ್ ಎ ಹಂಡ್ರೆಡ್, ಹಂಡ್ರೆಡ್ತ್ ಟರ್ಮ್, ಹಂಡ್ರೆಡ್ತ್ ಟರ್ಮ್ ಅಂತ ನಿಮಗೆ ನೋಡಿ ಮಕ್ಕಳೇ, ಈಗ ಫೋರ್ತ್ ಟರ್ಮನ್ನು ಎ ಪ್ಲಸ್ ಫೋರ್ ಇದ್ದಾಗ ಒಂದನ್ನು ಕಡಿಮೆ ಮಾಡಿಕೊಂಡಾಗ ತ್ರೀ ಡಿ, ಎ ಪ್ಲಸ್ ತ್ರೀ ಡಿ. ಓಕೆ, ನೈನ್ತ್ ಟರ್ಮ್ ಅಂತ ಕೇಳಿದರೆ ಎ ಪ್ಲಸ್ ಒಂದು ಡಿಜಿಟನ್ನು ಕಮ್ಮಿ ಮಾಡಿಕೊಂಡ್ರೆ ಏಯ್ಟ್ ಡಿ. ಸೊ ಅದೇ ರೀತಿ ಎ ಹಂಡ್ರೆಡ್ ಮೀನ್ಸ್ ಹಂಡ್ರೆಡ್ತ್ ಟರ್ಮ್, ಹಂಡ್ರೆಡ್ತ್ ಟರ್ಮ್ ಇಸ್ ಈಕ್ವಲ್ ಟು ಎ ಪ್ಲಸ್, ಇದರಲ್ಲಿ ಒಂದು ಕಡಿಮೆ ಮಾಡಿ ಹೇಳಿ, ನೈಂಟಿ ನೈನ್ ಡಿ. ಏನೇಳಿ, ನೈಂಟಿ ನೈನ್ ಡಿ. ಸೊ ಇಲ್ಲಿಗೆ ನಾವು ಸೆಕೆಂಡ್ ಸ್ಟೆಪ್ ಅನ್ನ ಮುಗಿಸಿದ್ದೀವಿ. ಸೊ ಈಗ ಥರ್ಡ್ ಸ್ಟೆಪ್ ಅನ್ನ ಸರ್ ಹೇಗೆ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡಿ, ನೋಡ್ತಾ ಇದ್ದೀರಲ್ಲ. ಸೊ ಫಸ್ಟ್ ಟರ್ಮ್, ಫಸ್ಟ್ ಟರ್ಮ್ ಇಸ್ ಈಕ್ವಲ್ ಟು ಎ ಅನ್ಬೇಕು,
ಕಾಮನ್ ಡಿಫರೆನ್ಸ್ ಕಾಮನ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ಡಿ ಅಂತ ಕರಿಬೇಕು. ಓಕೆ, ಸೊ ಈಗ ನಾನು ನಿಮಗೆ ಅರ್ಥ ಮಾಡಿಸ್